ಕರ್ನಾಟಕ ಕುರುಕ್ಷೇತ್ರದಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಜೆಡಿಎಸ್ ಶಾಸಕ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖೂಬಾ ರಾಜೀನಾಮೆ. ಬಸವ ಕಲ್ಯಾಣದ ಜೆಡಿಎಸ್ ಶಾಸಕ ಮಲ್ಲಿಕಾರ್ಜುನ ಖೂಬಾ ರಾಜೀನಾಮೆಯನ್ನ ನೀಡಿದ್ದಾರೆ. ಜೆಡಿಎಸ್ ಶಾಸಕ ಮಲ್ಲಿಕಾರ್ಜುನ ಖೂಬಾ ರಾಜೀನಾಮೆಯನ್ನ ಸ್ಪೀಕರ್ ಕೆಬಿ ಕೋಳಿವಾಡ್ಗೆ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ. ಇವರು ಬಸವ ಕಲ್ಯಾಣದ ಶಾಸಕರಾಗಿದ್ರು. ಇವತ್ತು ಹಾವೇರಿಯಲ್ಲಿರುವಂತಹ ಕೋಳಿವಾಡ್ ನಿವಾಸಕ್ಕೆ ಭೇಟಿ ನೀಡಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಬಿಜೆಪಿ ಸೇರ್ಪಡೆ ಹಿನ್ನೆಲೆಯಲ್ಲಿ ರಾಜೀನಾಮೆ ಸಲ್ಲಿಸಿದ್ದಾರೆ ಮಲ್ಲಿಕಾರ್ಜುನ ಖೂಬಾ. ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಫಕೀರಯ್ಯ. ಫಕೀರಯ್ಯ, ಮೊದಲೇನಾದ್ರೂ ಪ್ಲಾನ್ ನಡೀತಾ ಇತ್ತ ಅಥವಾ ಏಕಾಏಕಿ ಬಂದು ರಾಜೀನಾಮೆ ಕೊಟ್ಟಿದ್ದ? ಎಷ್ಟೊತ್ತಿಗೆ ಬಂದ್ರು? ಏನೇನಾಯ್ತು ಡೆವಲಪ್ಮೆಂಟ್ಸ್? ಕ್ಷಮಾ, ಏನು ವಿಧಾನಸಭಾ ಚುನಾವಣೆ ಏನು ಘೋಷಣೆ ಆಗುತ್ತಿದ್ದಂತೆ ಏನು ರಾಜೀನಾಮೆ ಪರ್ವ ಹೆಚ್ಚಾಗಿ ಕಾಣದಂತೆ ಜೆಡಿಎಸ್ ಶಾಸಕರು ಆಗಿರ್ಬೋದು ಮೊನ್ನೆ ತಾನೇ ಕೊಟ್ಟಿದ್ರು. ಅದರಂತೆ ಇವತ್ತು ಏನು ಬೀದರ್ ಜಿಲ್ಲೆ ಏನು ಬಸವ ಕಲ್ಯಾಣದ ಶಾಸಕ ಮಲ್ಲಿಕಾರ್ಜುನ ಖೂಬಾ ಅವರು ಕೆಬಿ ಕೋಳಿವಾಡ ಅವರ ನಿವಾಸಕ್ಕೆ ತೆರಳಿ ಇವತ್ತು ರಾಜೀನಾಮೆ ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಸೇರುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಷಮ, ಬೆಳಗ್ಗೆ ಏನೋ ಬಸವ ಕಲ್ಯಾಣವನ್ನ ಬಿಟ್ಟು ಸೀದಾ ಕೋಳಿವಾಡ ನಿವಾಸಕ್ಕೆ ಆಗಮಿಸಿ ಅವರು ರಾಜೀನಾಮೆ ಪತ್ರವನ್ನ ಕೆಬಿ ಕೋಳಿವಾಡ ಅವರಿಗೆ ಸಲ್ಲಿಸಿದ್ದಾರೆ. ಕೋಳಿವಾಡ ಅವರು ಸಹ ಆ ಪತ್ರವನ್ನ ಸ್ವೀಕಾರ ಮಾಡಿದ್ದಾರೆ. ಕ್ಷಮ. ಓಕೆ ಫಕೀರಯ್ಯ, ನಾನು ಕ್ಷಮ ಅಲ್ಲ ಸಭಾ, ಅವ್ರ ಜೊತೆ ಯಾರ್ಯಾರು ಬಂದಿದ್ರು ಅಲ್ಲಿ? ಅದ್ರ ಜೊತೆಗೆ ಏನು ಬಸವ ಕಲ್ಯಾಣ ಜೊತೆಗೆ ಅವರ ಬೆಂಬಲಿಗರು ಸಹ ಅವರ ನಿವಾಸಕ್ಕೆ ಆಗಮಿಸಿ ಅವರು ರಾಜೀನಾಮೆ ಪತ್ರವನ್ನ ಮನೆಯಲ್ಲಿ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಶೀಘ್ರದಲ್ಲಿ ಏನು ಬಿಜೆಪಿ ಪಕ್ಷವನ್ನ ಸೇರ್ಪಡೆಗೊಂಡು ಬಿಜೆಪಿ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸುವ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.